ನಮಸ್ಕಾರ ಸ್ನೇಹಿತರೆ, ಎಜುನಿಟಿಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬೂರ್. ನಾನು ನಾನ್ ಐ ಟಿ ಇಂದ ಬಂದಿನಿ. ಐ ಟಿ ಫೀಲ್ಡ್ಗೆ ಹೋಗ್ಬೇಕು ಅನ್ನುವಂಥ ಆಸಕ್ತಿ ಇದೆ. ನನಗೂ ಕೂಡ ಐ ಟಿ ಫೀಲ್ಡ್ನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಇದೆ. ಬಟ್ ನಾನು ಯಾವುದೇ ತರನಾದಂತಹ ವೃತ್ತಿಪರ ಕೋರ್ಸ್ ಅನ್ನು ಮಾಡಿಕೊಂಡಿಲ್ಲ, ಯಾವುದೇ ವಿಶೇಷ ತರಬೇತಿಯನ್ನು ಹೊಂದಿಲ್ಲ, ವಿಶೇಷ ಕೌಶಲ್ಯವನ್ನು ಹೊಂದಿಲ್ಲ ಅನ್ನುವಂತಹ ಕೊರಗೆ ಏನಾದರೂ ನಿಮಗಿತ್ತು ಅಂತಂದ್ರೆ, ನಿಮ್ಗೀಗ ಒಂದು ಅತ್ಯುತ್ತಮ ಅವಕಾಶವನ್ನು ಓಡಿನ್ ಸ್ಕೂಲ್ ಕಲ್ಪಿಸಿಕೊಡ್ತಾ ಇದೆ. ಹೌದು, ಡೇಟಾ ಸೈನ್ಸ್ನಲ್ಲಿ ಒಂದು ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಹೈದರಾಬಾದ್ ಮೂಲದ ಓಡಿನ್ ಸ್ಕೂಲ್ ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದೆ. ಏನಿದು ಡೇಟಾ ಸೈನ್ಸ್ ಜಾಬ್ ಅಂದ್ರೆ ಹೇಗಿರುತ್ತೆ, ಯಾರ್ಯಾರು ಇದಕ್ಕೆ ಜಾಯಿನ್ ಆಗಬಹುದು, ಎಷ್ಟು ಶುಲ್ಕ ಇರುತ್ತೆ, ಯಾವ ತರನಾದಂತಹ ಒಂದು ಅಪರ್ಚುನಿಟಿ ಸಿಗ್ತಾವೆ, ಯಾವ ತರ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ, ಜೊತೆಗೆ ತರಬೇತಿ ಹೇಗಿರುತ್ತೆ, ಯಾವ ತರ ಎನ್ರೋಲ್ ಆಗೋದು, ಎಷ್ಟು ಶುಲ್ಕ ಇರುತ್ತೆ, ಜೊತೆಗೆ ನಮಗೆ ಇದರಲ್ಲಿ ಜಾಬ್ ಸಿಕ್ತು ಅಂದ್ರೆ ಎಷ್ಟು ಪ್ಯಾಕೇಜ್ ಮೊತ್ತದ ಜಾಬ್ ಸಿಗುತ್ತೆ, ಇತ್ಯಾದಿ ಸಾಕಷ್ಟು ವಿವರಗಳನ್ನ ಈ ವಿಡಿಯೋ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನೇಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ, ಬಿಟಿಎ, ಬಿಎಸ್ಡಬ್ಲ್ಯೂ ಇತ್ಯಾದಿ ಎಲ್ಲ ಡಿಗ್ರಿ ಅಥವಾ ಈ ಐಟಿ ಅಥವಾ ನಾನ್ ಐಟಿ ಅಥವಾ ಟೆಕ್ನಿಕಲ್ ಅಥವಾ ನಾನ್ ಟೆಕ್ನಿಕಲ್ ಏನು ಕೋರ್ಸಸ್ ಗಳಿದಾವೆ, ಯಾವುದೇ ಪದವಿಯನ್ನು ಪಡೆದಂತಹ ವಿದ್ಯಾರ್ಥಿಗಳು ಕೂಡ ಡೇಟಾ ಸೈನ್ಸ್ ಕೋರ್ಸ್ ಅನ್ನು ಪಡ್ಕೊಳ್ಬಹುದು. ಜೊತೆಗೆ ಉತ್ತಮವಾದಂತಹ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಪೂರಕವಾದ ತರಬೇತಿಯ ಜೊತೆಗೆ ನಿರಂತರ ಮಾರ್ಗದರ್ಶನ ಮತ್ತೆ 360 ಡಿಗ್ರಿ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನು ಕೂಡ ಆಡಿಯನ್ಸ್ ಸ್ಕೂಲ್ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಏನೇನಿದೆ ಇದರಲ್ಲಿ ಅನ್ನುವಂತಹ ಮಾಹಿತಿಗಳನ್ನು ತಿಳಿತಾ ಹೋಗೋಣ. ಮೊದಲನೇದಾಗಿ ಡೇಟಾ ಸೈನ್ಸ್ ಕೋರ್ಸ್ ಅನ್ನುವಂಥದ್ದು ಇತ್ತೀಚೆಗೆ 21ನೇ ಶತಮಾನದ ಒಂದು ಅತ್ಯಧಿಕ ಹೆಚ್ಚು ಬೆಳವಣಿಗೆಯನ್ನು ಹೊಂದಿರುವಂತಹ ಮತ್ತು ಹೆಚ್ಚು ಬೇಡಿಕೆ ಇರುವಂತಹ ಕೋರ್ಸ್ಗಳ ಪೈಕಿ ಒಂದಾಗಿರುವಂಥದ್ದು. ಸೊ ಆಡಿಯನ್ ಸ್ಕೂಲ್ ಏನ್ ಮಾಡ್ತಾ ಇದೆ ಅಂದ್ರೆ, ನಿರಂತರವಾಗಿ 5 ಪದವಿಯ ವಿದ್ಯಾರ್ಥಿಗಳು ಯಾರೆಲ್ಲ ಜಾಯಿನ್ ಆಗ್ತಾರೆ ಅವರಿಗೆ 6 ತಿಂಗಳ ಕಾಲ ನಿಮಗೆ ನಿರಂತರವಾದಂತಹ ಮಾರ್ಗದರ್ಶನ ಮತ್ತು ತರಗತಿ ತರಬೇತಿಗಳ ಮೂಲಕ ನಿಮ್ಮನ್ನ ಖಚಿತವಾದ ಉದ್ಯೋಗ ಕೊಡಿಸುವಂತಹ ಕೆಲಸವನ್ನ ಆಡಿಯನ್ ಸ್ಕೂಲ್ ಮಾಡ್ತಾ ಇದೆ. ಲೈವ್ ಇಂಟ್ರಾಕ್ಷನ್ ಇರ್ತವೆ, ಜೊತೆಗೆ ರೆಕಾರ್ಡೆಡ್ ಕ್ಲಾಸಸ್ ಗಳು ಕೂಡ ಇರ್ತವೆ. 6 ತಿಂಗಳಲ್ಲಿ ನಿಮಗೊಂದು ಉದ್ಯೋಗಕ್ಕೆ ಬೇಕಾದಂತಹ ಸಂಪೂರ್ಣ ತರಬೇತಿಯನ್ನು ಒದಗಿಸಿಕೊಡ್ತಾರೆ, ಮತ್ತೆ ಪ್ರೊಜೆಕ್ಟ್ ಬೇಸ್ಡ್ ಆದಂತಹ ಒಂದು ಕಲಿಕೆ ಇರುತ್ತೆ. ಹಾಗೆ ನಿಮಗೆ ಸಾಕಷ್ಟು ಅನಿಯಮಿತವಾದಂತಹ ಒಂದು ಜಾಬ್ ಅಪರ್ಚುನಿಟೀಸ್ ಕೂಡ ಕೊಡ್ತಾರೆ, ಅಂದ್ರೆ ಇಂಟರ್ವ್ಯೂ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳನ್ನು ಕೂಡ ಇಲ್ಲಿ ಒದಗಿಸಿಕೊಡಲಾಗುತ್ತೆ. ಇನ್ನು ಇದಕ್ಕೆ ಯಾರೆಲ್ಲ ಜಾಯಿನ್ ಆಗಬಹುದು ಅಂದ್ರೆ, ಯಾವುದೇ ಪದವಿಯನ್ನು ಪಾಸ್ ಆದಂತಹವರು, ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ, ಬಿಎಸ್ಡಬ್ಲ್ಯೂ, ಎಂಎ, ಎಂಕಾಂ, ಎಂಎಸ್ಸಿ, ಯಾವುದೇ ಡಿಗ್ರಿಯನ್ನು, ಅದು ಐಟಿ ಇರಲಿ ಅಥವಾ ನಾನ್ ಐಟಿ ಇರಲಿ ಅಥವಾ ಟೆಕ್ನಿಕಲ್ ಇರಲಿ ನಾನ್ ಟೆಕ್ನಿಕಲ್ ಇರಲಿ, ಯಾವುದೇ ಪದವಿಯನ್ನು ಪಡೆದವರು ಇದಕ್ಕೆ ಜಾಯಿನ್ ಆಗಬಹುದು. ಇನ್ನು ಶುಲ್ಕ ಎಷ್ಟಿದೆ ಇದಕ್ಕೆ ಅಂತಂದ್ರೆ, 99,000 ರೂಪಾಯಿನ ಇದಕ್ಕೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ನೀವೇನಾದರೂ ಆದಷ್ಟು ಬೇಗ ಜಾಯಿನ್ ಆದ್ರಿ ಅಂತಂದ್ರೆ ನಿಮಗೆ 8,000 ರೂಪಾಯಿಯ ಒಂದು ಆಫರ್ ಕೂಡ ಸಿಗುತ್ತೆ, ಅರ್ಲಿ ಬರ್ಡ್ ಆಫರ್ ಅಂತ ಹೇಳಿ. ಅದರ ಜೊತೆಗೆ 30,000 ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಸೌಲಭ್ಯಕ್ಕೂ ಕೂಡ ನೀವು ಅರ್ಹರಾಗಿರ್ತೀರಿ. ಮುಂಬರುವ ಅಂದ್ರೆ 29 ಜುಲೈ 2023 ಹೊಸ ಒಂದು ಬ್ಯಾಚ್ ಕೂಡ ಆರಂಭ ಆಗ್ತಾ ಇದೆ. ನೀವೇನಾದರೂ ಜಾಯಿನ್ ಆಗಬೇಕು ಅಂತಂದ್ರೆ ಅದಕ್ಕೂ ಕೂಡ ಜಾಯಿನ್ ಆಗಬಹುದು. 6 ಲಕ್ಷದಿಂದ ಹಿಡಿದು 30 ಲಕ್ಷ ರೂಪಾಯಿ ಪ್ಯಾಕೇಜ್ ಅನ್ನು ಕೂಡ ನಾವು ಆಡಿಯನ್ ಸ್ಕೂಲ್ ನಲ್ಲಿ ಗಮನಿಸ್ತಾ ಇದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಕ್ಸಸ್ ಸ್ಟೋರೀಸ್ ಆಗಿರಬಹುದು, ಯಾರ್ಯಾರು ಇವರಲ್ಲಿ ಹೈರಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದೀವಿ. ಮಾರ್ಷ್ ಇರಬಹುದು, ಮೀಶೋ ಇರಬಹುದು, ಹಾಗೆ ಬೈಟ್ ಇರಬಹುದು, ಆಮೇಲೆ ಬೇರೆ ಬೇರೆಂತಹ ಫೋಲೋ ಇರಬಹುದು, ಆಮೇಲೆ ಬೋರ್ಡ್ ಇರಬಹುದು, ಫ್ಯೂಷನ್ ಇರಬಹುದು. ಸೊ ಬೇರೆ ಬೇರೆಂತಹ ಕಂಪನಿಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ, ಇವರ ಜೊತೆಗೆ ಹೈರಿಂಗ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದಾವೆ. ಜೊತೆಗೆ ಸಾಕಷ್ಟು ಜನ ಈಗಾಗಲೇ ತರಬೇತಿಯನ್ನು ಪಡ್ಕೊಂಡು ತಮ್ಮ ಜೀವನದಲ್ಲಿ ಯಶಸ್ವಿಯಾಗಿದ್ದನ್ನು ಕೂಡ ಗಮನಿಸ್ತಾ ಇದ್ವಿ. ಸುಮಾರು 16 ವರ್ಷಗಳ ಗ್ಯಾಪ್ ಆಗಿದಂತಹ ಒಬ್ಬರು ಅಂಜಲಿನಾ ಡೆಸಿ ಅನ್ನುವಂತಹ ವ್ಯಕ್ತಿ 16 ವರ್ಷದ ನಂತರ ಇದಕ್ಕೆ ಸೇರಿಕೊಂಡು ಅವರು ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವಂತದನ್ನು ಕೂಡ ಗಮನಿಸ್ತೀವಿ. ಸಾಕಷ್ಟು ಜನ ಶುಭಂ ಪಾಟ್ವಾ ಅನ್ನುವಂಥವರು ಕೂಡ ಅಸೋಸಿಯೇಟ್ ಡೇಟಾ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ತಮ್ಮ ಭವಿಷ್ಯವನ್ನು ಕಟ್ಕೊಳ್ಳುವಲ್ಲಿ ತಾವು ಕೆಲಸವನ್ನ ಈಗಾಗಲೇ ಈ ಒಂದು ಆಡಿಯನ್ ಸ್ಕೂಲ್ನ ಒಂದು ನಿರಂತರ ಮಾರ್ಗದರ್ಶನದಿಂದ ಅವರೆಲ್ಲ ಮಾಡ್ತಾ ಇದ್ದಾರೆ. ನಿಮಗೂ ಏನಾದರೂ ಜಾಯಿನ್ ಆಗಬೇಕಿತ್ತು ಅಂತಂದ್ರೆ ಏನೇನು ಇರುತ್ತೆ ಇದರಲ್ಲಿ ಅನ್ನುವಂತಹ ನೋಡ್ತಾ ಹೋಗೋಣ. ಹೈಯೆಸ್ಟ್ 35 ಲಕ್ಷ ಪ್ಯಾಕೇಜ್ ನ ಗಮನಿಸ್ತಾ ಇದೀವಿ. ಜೊತೆಗೆ 7 ಲಕ್ಷ ರೂಪಾಯಿ ಆವರೇಜ್ ಆಗಿ ನೀವು ಯಾವುದೇ ಡೇಟಾ ಸೈನ್ಸ್ ಅನ್ನು ಮುಗಿಸ್ಕೊಂಡ ನಂತರ ಜಾಯಿನ್ ಆದ್ರಿ ಅಂತಂದ್ರೆ 7 ಲಕ್ಷ ರೂಪಾಯಿಯ ಒಂದು ನಿಮಗೆ ಪ್ಯಾಕೇಜಸ್ ಸಿಗದ. ಜೊತೆಗೆ 335 ಬೇರೆ ಬೇರೆದಂತಹ ಅಪರ್ಚುನಿಟೀಸ್ ಗಳು ಕೂಡ ನಿಮಗೆ ಸಿಗ್ತಾ ಇದಾವೆ. ಇನ್ನು ಯಾವ್ಯಾವ ಜಾಬ್ ರೋಲ್ಗಳಿರ್ತವೆ ಇದರಲ್ಲಿ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇದರಲ್ಲಿ ವಿಶೇಷವಾಗಿ ಡೇಟಾ ಅನಲಿಸ್ಟ್, ಡೇಟಾ ಇಂಜಿನಿಯರ್, ಡೇಟಾ ಸೈಂಟಿಸ್ಟ್, ಎಂಎಲ್ ಇಂಜಿನಿಯರ್, ಪವರ್ ಬಿಐ ಡೆವಲಪರ್ ಅನ್ನುವಂತಹ ಒಂದು 5 ವಿವಿಧ ರೀತಿಯಾದಂತಹ ಒಂದು ಜಾಬ್ ರೋಲ್ಸ್ ಗಳನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಬೇರೆ ಬೇರೆದಂತಹ ಕೋಡಿಂಗ್ ಅಥವಾ ಸ್ಕಿಲ್ ನಾಲೆಜ್ ಗಳು ಕೂಡ ಇಲ್ಲಿ ಗಮನಿಸ್ತಾ ಇದೀವಿ. ಪೈಥಾನ್ ಆಗಿರಬಹುದು, ಎಸ್ಕ್ಯೂಎಲ್ ಇರಬಹುದು, ಆಮೇಲೆ NLP ಇರಬಹುದು, ಬೇರೆ ಬೇರೆದಂತಹ ಒಂದು ಈ ಏನು ಸ್ಕಿಲ್ಸ್ ಇರ್ತವೆ ಆ ಸ್ಕಿಲ್ಸ್ಗಳ ಆಧಾರಿತವಾಗಿ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಜೊತೆಗೆ 360 ಡಿಗ್ರಿ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನು ಕೂಡ ನಿಮ್ಗೆ ಮಾಡಿಕೊಡ್ತಾರೆ. ನೀವೇನಾದ್ರೂ ಆದಷ್ಟು ಬೇಗ ಜಾಯಿನ್ ಆದ್ರಿ ಅಂದ್ರೆ ಅರ್ಲಿ ಬರ್ಡ್ ಆಫರ್ ಅಂತೇಳಿ 10,000 ರೂಪಾಯಿ ಡಿಸ್ಕೌಂಟ್ ಅನ್ನು ಕೂಡ ನಿಮ್ಗೆ ಒದಗಿಸಿಕೊಡ್ತಾರೆ. ಜೊತೆಗೆ 30,000 ರೂಪಾಯಿವರೆಗೆ ವಿದ್ಯಾರ್ಥಿ ವೇತನ ಕೂಡ ಸಿಗುತ್ತೆ. ನಿಮ್ಗೆ ಆಲ್ರೆಡಿ ಸಾಕಷ್ಟು
ಜನ ಪ್ಲೇಸ್ಮೆಂಟ್ ಆದವರ ಸಕ್ಸಸ್ ಸ್ಟೋರಿಗಳನ್ನ ಕೂಡ ನೋಡಿದಿರಿ. ಸೊ ಏನೇನ್ ಕಲಿಸ್ತಾರೆ, ಏನೇನ್ ಇರುತ್ತೆ ಈ ಒಂದು ಕರಿಯರ್ ಸರ್ವಿಸ್ ನಲ್ಲಿ, ಡೇಟಾ ಸೈನ್ಸ್ ಕೋರ್ಸ್ ನಲ್ಲಿ ಅಂತಂದ್ರೆ, ರೆಸ್ಯೂಮ್ ಬಿಲ್ಡಿಂಗ್ ಇರಬಹುದು, ಮಾಕ್ ಇಂಟರ್ವ್ಯೂಸ್ ಇರಬಹುದು, ಬಿಹೇವಿಯರಲ್ ಸ್ಕಿಲ್ಸ್ ಡೆವಲಪ್ಮೆಂಟ್ ಇರಬಹುದು, ಆನ್ಲೈನ್ ಪ್ರೊಫೈಲ್ ಬಿಲ್ಡ್ ಮಾಡೋದು ಹೇಗೆ ಅನ್ನುವಂತಹ ವಿವರಗಳಿರಬಹುದು, ಇಂಡಸ್ಟ್ರಿ ಇಂಟ್ರಾಕ್ಷನ್ಸ್ ಇರಬಹುದು, ರೆಗ್ಯುಲರ್ ಜಾಬ್ ಡ್ರೈವ್ಸ್ ಇರಬಹುದು, ಆಮೇಲೆ ಇಂಟರ್ವ್ಯೂಗೆ ಬೇಕಾದಂತಹ ಸಂಪೂರ್ಣ ತಯಾರಿಯನ್ನು ಕೂಡ ಅವರೇ ಮಾಡಿಕೊಡ್ತಾರೆ ನಿಮಗೆ. ಸೊ ಒಟ್ಟಾರೆಯಾಗಿ ನೀವೇನಾದ್ರೂ ಈಗ ಇಮಿಡಿಯೇಟ್ಲಿ ಜಾಯ್ನ್ ಆದ್ರಿ ಅಂತಂದ್ರೆ ನಿಮ್ಗೆ 60,000 ರೂಪಾಯಿನಲ್ಲಿ ಈ ಕೋರ್ಸ್ ಸಿಗ್ತಾ ಇರುವಂತದ್ದು. ಕೇವಲ ನಿಮ್ಗೆ 30,000 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ಹಿಡ್ಕೊಂಡು, 10,000 ರೂಪಾಯಿ ಅರ್ಲಿ ಬರ್ಡ್ ಆಫರ್ ಅನ್ನು ಹಿಡ್ಕೊಂಡು ಕೇವಲ 30,000 ರೂಪಾಯಿನಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇನ್ನು ಕರಿಕುಲಮ್ ಏನಿದೆ, ಪಠ್ಯಕ್ರಮ ಏನಿದೆ ಅಂತಂದ್ರೆ, ಇದರಲ್ಲಿ ಸೆಟಪ್ ಟು ಡೇಟಾ ಸೈನ್ಸ್ ಏನೇನಿರುತ್ತೆ, ಡೇಟಾ ಸೈನ್ಸ್ ನಲ್ಲಿ ಎಸ್ಕ್ಯೂಎಲ್ ಇದೆ, ಪೈಥಾನ್ ಇದೆ, ಇಡಿಎ ಇದೆ, ಮಷೀನ್ ಲರ್ನಿಂಗ್ ಇದೆ, ಪವರ್ ಬಿ ಐ ಇದೆ, ಸ್ಟೋರಿ ಟೆಲ್ಲಿಂಗ್ ಇದೆ, ಬಿಸ್ನೆಸ್ ಇಂಟೆಲಿಜೆನ್ಸ್, ಇವೆಲ್ಲವುಗಳು ಕೂಡ ನಿಮ್ಮ ಪಠ್ಯಕ್ರಮದಲ್ಲಿರುವಂತದ್ದು. ಎಲೆಕ್ಟಿವ್ಸ್ ಅನ್ನು ಕೂಡ ನೀವು ಇಲ್ಲಿಂದ ತಗೊಳ್ಬಹುದು, NLP ಅಥವಾ ಏರ್ ಫ್ಲೋ ತಗೋಬಹುದು, ETL ತಗೊಳ್ಬಹುದು, ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ಎಲೆಕ್ಟಿವ್ಸ್ ಆಗಿ ಕೂಡ ಇಲ್ಲಿ ತಗೊಂಡು 5 ವಿಷಯಗಳನ್ನ ಅಧ್ಯಯನವನ್ನು ಮಾಡಿ ನೀವು ಆರಾಮಾಗಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಂತಹ ಜಾಬ್ ಅನ್ನು ಕೂಡ ಪಡ್ಕೊಳ್ಬಹುದು. ಇನ್ನು ನೀವು ಒಂದ್ ವೇಳೆ ಜಾಯ್ನ್ ಆಗಬೇಕು ಅಂತಂದ್ರೆ ನಿಮ್ಗೆ EMI ಆಪ್ಷನ್ ಕೂಡ ಇರುತ್ತೆ. 99,000 ರೂಪಾಯಿ ಈ ಒಂದು ಶುಲ್ಕವನ್ನ ಒಂದೇ ಸಲಕ್ಕೆ ಕಟ್ಟಬೇಕು ಅಂತೇನಿಲ್ಲ, ನೀವು EMI ತಗೊಂಡು ನೀವು ಅದಕ್ಕೆ ಕೂಡ ಕಟ್ಟೋದಕ್ಕೆ ಅವಕಾಶ ಇರುತ್ತೆ. ಇನ್ ಕೇಸ್ ನೀವು ಜಾಯ್ನ್ ಆದ್ಮೇಲೆ ನಿಮ್ಗೆ 10 ದಿನದಲ್ಲಿ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಥವಾ ನಿಮ್ಗೆ ಸರಿ ಅನ್ಸಲಿಲ್ಲ ಅಂತಂದ್ರೆ ನೀವು ರೀಫಂಡ್ ಕೂಡ ಮಾಡ್ಕೊಳ್ಬಹುದು, ನೀವು ಕಟ್ಟಿದಂತಹ ಶುಲ್ಕವನ್ನ ನಿಮ್ಗೆ ರೀಫಂಡ್ ಕೂಡ ಮಾಡ್ತಾರೆ. 10 ದಿನದಲ್ಲಿ ನಿಮ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ನೀವು ನಿಮ್ಮ ಹಣವನ್ನ ಮರಳಿ ಕೂಡ ಪಡ್ಕೊಳ್ಬಹುದು. ಜೊತೆಗೆ ಲೈವ್ ಕ್ಲಾಸಸ್ ಗಳಿರ್ತವೆ, ಲೈವ್ ಇಂಟ್ರಾಕ್ಷನ್ಸ್ ಇರ್ತವೆ, ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ, ಅನ್ಲಿಮಿಟೆಡ್ ಜಾಬ್ ಇಂಟರ್ವ್ಯೂ ಅಪರ್ಚುನಿಟೀಸ್, ಸಾಕಷ್ಟು ಜಾಬ್ ಡ್ರೈವ್ ಗಳನ್ನು ನಿಮ್ಗೆ ಅವರು ಆಗಾಗ ಕಳಿಸ್ಕೊಡ್ತಾ ಇರ್ತಾರೆ. ಅವುಗಳನ್ನೆಲ್ಲವನ್ನ ಉಪಯೋಗಿಸಿಕೊಂಡು ನೀವು ಈ ಆಡಿನ್ ಸ್ಕೂಲ್ ನ ಒಂದು ಕರಿಯರ್ ಅಪರ್ಚುನಿಟಿ ಅನ್ನು ಕೂಡ ಉಪಯೋಗಿಸಿಕೊಳ್ಬಹುದು. ಇದು ತುಂಬಾ ವೆಚ್ಚದಾಯಕ ಕೂಡ ಆಗಿಲ್ಲ, ಎಕ್ಸ್ಪೆನ್ಸಿವ್ ಆಗಿಲ್ಲ, ಹಾಗೆ ಇದು ನಿಮ್ಗೆ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಬ್ರೋಕರ್ ತರ ಕೆಲಸ ಮಾಡೋದಿಲ್ಲ. ನಿಮ್ಗೆ ನೇರವಾಗಿ ಕೋರ್ಸ್ ಅನ್ನು ಕಲಿಸ್ತಾರೆ, ನೇರವಾಗಿ ನಿಮ್ಗೆ ವಿದ್ಯಾರ್ಥಿ ವೇತನ ಮತ್ತು ಶುಲ್ಕಗಳ ಮೂಲಕ ಕಲಿಸಿ ನಿಮ್ಮನ್ನ ಪ್ಲೇಸ್ಮೆಂಟ್ ಮಾಡಿಕೊಡೋ ಕೆಲಸವನ್ನ ಇವ್ರು ಮಾಡ್ತಾರೆ. ಸೊ ಸಾಕಷ್ಟು ಜನ ಈಗಾಗಲೇ ಈ ಒಂದು ಆಡಿನ್ ಸ್ಕೂಲ್ ನಿಂದ ಲೈಫ್ ಅನ್ನ ಸೆಟ್ಲ್ ಮಾಡಿಕೊಂಡವರು ಇದ್ದಾರೆ. ನೀವು ಆಲ್ರೆಡಿ ಸಾಕಷ್ಟು ಸಕ್ಸಸ್ ಸ್ಟೋರಿಗಳನ್ನು ಕೂಡ ಇವ್ರ ಕಡೆಯಿಂದ ಗಮನಿಸ್ತಾ ಇದೀವಿ. ಆ ಎಲ್ಲ ಸಕ್ಸಸ್ ಸ್ಟೋರಿಗಳು ಅಂತಂದ್ರೆ ಸಾಕಷ್ಟು ಜನ ಮೆಂಟರ್ಸ್ ಕೂಡ ಇದಾರೆ ಇಲ್ಲಿ ಗಮನಿಸ್ತಾ ಇದ್ರಿ. ಮೆಂಟರ್ಸ್ ಇರಬಹುದು ಅಥವಾ ಅಲ್ಲಿನ ಎಜುಕೇಟರ್ಸ್ ಇರಬಹುದು, ಅವರೆಲ್ಲರೂ ಕೂಡ ನಿಮ್ಗೆ ಇನ್ಸ್ಟ್ರಕ್ಟರ್ಸ್ ಇರಬಹುದು, ನಿಮಗೆ ನಿರಂತರವಾಗಿ ಇಲ್ಲಿ ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಅಥವಾ ನಿಮ್ಮ ಕಲಿಕೆಗೆ ಪೂರಕವಾಗಿ ಏನೇನು ಗೈಡೆನ್ಸ್ ಕೊಡಬೇಕು ಆ ಗೈಡೆನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ನೀವು ಆಡಿನ್ ಸ್ಕೂಲ್ ನ ಜೊತೆಗೆ ಸೇರಿಕೊಂಡು ನಿಮ್ಮ ಒಂದು ಹೊಸ ಕರಿಯರ್ ಅನ್ನ ಲಾಂಚ್ ಮಾಡಬಹುದು. ಇನ್ನ ಎಷ್ಟಿರುತ್ತೆ, 6 ತಿಂಗಳ ಒಂದು ಕೋರ್ಸ್ ಆಗಿರುತ್ತೆ ಇದು, 6 ತಿಂಗಳ ಕೋರ್ಸ್ ಆಗಿರುತ್ತೆ. ಆನ್ಲೈನ್ ಮೂಲಕ ಕೋರ್ಸಸ್ ಅಥವಾ ಕ್ಲಾಸಸ್ ಗಳು ನಡೀತಾ ಇರ್ತವೆ. ಸೊ ನೀವು ನೇರವಾಗಿ ಆಡಿನ್ ಸ್ಕೂಲ್ ನ ವೆಬ್ಸೈಟ್ ಗೆ ವಿಸಿಟ್ ಮಾಡೋದ್ರ ಮೂಲಕ ಆರಾಮಾಗಿ ನೀವು ಇದನ್ನ ನೋಡಿಕೊಳ್ಬಹುದು. ಯಾರ್ಯಾರು ಈಗ ಅಲ್ಲಿ ಜಾಯ್ನ್ ಆಗಿದ್ದಾರೆ, ಜೊತೆಗೆ ಏನೇನು ಸಕ್ಸಸ್ ಸ್ಟೋರಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಸಾಕಷ್ಟು ಜನ ಈಗಾಗಲೇ ಇಲ್ಲಿಂದ ಸಕ್ಸಸ್ ಆಗಿರುವಂತದ್ದು, ಸತ್ಯ ಇರಬಹುದು, ಅಪರ್ಣ, ಲೋಕೇಶ್, ವಿಶ್ವಜಿತ್, ಬಕುಲ್, ಗೌಸ್ ಅನ್ನುವಂತ ಸಾಕಷ್ಟು ಜನ ಈಗಾಗಲೇ ಸಕ್ಸಸ್ ಸ್ಟೋರೀಸ್ ಗಳನ್ನು ಕೂಡ ಗಮನಿಸ್ತಾ ಇದ್ವಿ. ಅವರು ಈ ಒಂದು ಕೋರ್ಸ್ ನ ತೆಗೆದುಕೊಂಡು ತಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗಿರುವಂತದನ್ನ ಗಮನಿಸ್ತಾ ಇದ್ವಿ. ಯಾವ್ಯಾವ ಕಂಪನಿನಲ್ಲಿ ಅವರು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿವರಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಲೋಕೇಶ್ ಅನ್ನುವಂಥವ್ರು ಎಲ್ಲಿ ಸಿಲಿಬಲ್ ಅನ್ನುವಂತಹ ಒಂದು ಕಂಪನಿನಲ್ಲೂ ಕೂಡ ಈಗಾಗಲೇ ಸಿಲಿಬಲ್ ಟೆಕ್ನಾಲಜೀಸ್ ಅನ್ನುವಂತಹ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ವಿಶ್ವಜಿತ್ ಅನ್ನುವಂಥವ್ರು GFK ಗ್ರೋತ್ ಫ್ರಮ್ ನಾಲೆಜ್ ಅನ್ನುವಂತಹ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಸಾಕಷ್ಟು ವೈಡ್ ಆದಂತಹ ಒಂದು ಜಾಬ್ ಅಪರ್ಚುನಿಟೀಸ್ ಅನ್ನ ಈ ಒಂದು ಡೇಟಾ ಸೈನ್ಸ್ ಹೊಂದಿದೆ. ನೀವೇನಾದ್ರೂ ನಾನು BA BCOM BSC ಮಾಡಿದ್ದೀನಿ, non-IT ಡಿಗ್ರಿ ಮಾಡಿದ್ದೀನಿ, ಆದ್ರೆ ನನಗೆ IT ಫೀಲ್ಡ್ ಗೆ ಹೋಗ್ಬೇಕು ಅನ್ನುವಂತ ಇಂಟ್ರೆಸ್ಟ್ ಇದೆ ಅಂತ ಅನ್ಕೊಳ್ತಾ ಇದ್ರೆ, ನೀವು ಆರಾಮಾಗಿ ಇದಕ್ಕೆ ಜಾಯ್ನ್ ಆಗಬಹುದು. ಜೊತೆಗೆ ಶುಲ್ಕವನ್ನು ಕೂಡ 60,000 ರೂಪಾಯಿ, ನೀವೆಲ್ಲ ಕೋಡ್ ಗಳನ್ನ ಉಪಯೋಗಿಸಿಕೊಂಡು ಸ್ಕಾಲರ್ಶಿಪ್ ಅನ್ನ ಬಳಸಿಕೊಂಡು 60,000 ರೂಪಾಯಿನಲ್ಲಿ ನೀವು ಇದನ್ನ ಪಡ್ಕೊಳ್ಬಹುದು. 6 ತಿಂಗಳಲ್ಲಿ ನಿಮ್ ಕೈಲಿ ಒಂದು ಜಾಬ್ ಇರುತ್ತೆ. 6 ಲಕ್ಷದಿಂದ 30 ಲಕ್ಷ ರೂಪಾಯಿ ವರೆಗಿನ ಪ್ಯಾಕೇಜ್ ಅನ್ನು ಕೂಡ ಇಲ್ಲಿ ನಿಮ್ಗೆ ಕೊಡ್ತಾ ಇದಾರೆ. ಸೊ ಪ್ಲೇಸ್ಮೆಂಟ್ ಸರ್ವಿಸ್ ಇರುತ್ತೆ, ಹಾಗೆ ನಿಮ್ಗೆ 360 ಡಿಗ್ರಿನಲ್ಲಿ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅನ್ನು ಕೂಡ ಮಾಡ್ತಾರೆ. EMI ಆಪ್ಷನ್ ಕೂಡ ಇದೆ, ಲೈವ್ ಕ್ಲಾಸಸ್ ಕೂಡ ಇರ್ತವೆ, ನೀವು ನೇರವಾಗಿ ಇಂಟ್ರಾಕ್ಟ್ ಕೂಡ ಮಾಡಬಹುದು, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರ್ತವೆ. ಸೊ ಆರಾಮಾಗಿ ನೀವು ಈ ಕೋರ್ಸ್ ಗೆ ಜಾಯ್ನ್ ಆಗಬಹುದು. ಯಾರೆಲ್ಲ ಒಂದು ಹೊಸ ಕರಿಯರ್ ಅನ್ನ ಬಯಸ್ತಾ ಇದ್ರಿ ಅಥವಾ ಕರಿಯರ್ ಅನ್ನ ಚೇಂಜ್ ಮಾಡಬೇಕು, ಪ್ರೊಫೆಷನ್ ಅನ್ನ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರಿ, ಅಥವಾ ಒಂದು ಕರಿಯರ್ ಅನ್ನ ಹೊಸ ಕರಿಯರ್ ಅನ್ನ ಲಾಂಚ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರಿ, ನಿಮ್ಮೆಲ್ಲರಿಗೂ ಕೂಡ ಒಂದು ಉತ್ತಮವಾದಂತಹ ಅವಕಾಶ ಇದೆ. ಸೊ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಲಿಂಕ್ ಕೂಡ ಇರುತ್ತೆ. ಆ ಲಿಂಕ್ ಅನ್ನ ಉಪಯೋಗಿಸಿಕೊಂಡು ನೀವು ಆರಾಮಾಗಿ ಜಾಯ್ನ್ ಆಗಿ ಈ ಕೋರ್ಸ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸರ್ಟಿಫೈಡ್ ಡೇಟಾ ಸೈಂಟಿಸ್ಟ್ ಆಗಿ ನಿಮ್ಮ ಹೊಸ ಕರಿಯರ್ ಅನ್ನ ರೂಪಿಸಿಕೊಳ್ಳಬಹುದು ಅಂತ ಹೇಳ್ತಾ, ವಿಡಿಯೋ ಉಪಯೋಗಕಾರಿ ಆಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಟೈಮ್.